ಕಲಿದು 75,000 ರೂಪಾಯಿ ಇದೆ ಡೌನ್ ಪೇಮೆಂಟ್ ಇಷ್ಟು ಕೊಟ್ಟರೆ ಕಾರ್ ಬರುತ್ತಂತಲ್ಲ ತಗೋ ಏನು ಕಾರ್ ಡೌನ್ ಪೇಮೆಂಟ್ ಗೆ ದುಡ್ಡು ಅಡ್ಜಸ್ಟ್ ಆಯ್ತಾ ಕಾರ್ ಗ ಇಷ್ಟು ದುಡ್ಡು ಎಲ್ಲಿತ್ತು ಎಲ್ಲಿಂದ ತಂದ್ರಿ ನಿಜ ಹೇಳಿ ಅಲ್ಲೋ ನಿನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದ ಕಡೆ ಚೀಟಿ ಹಾಕಿದ್ವಿ ಮನೆವರೆಗೂ ತೆಗೆಯೋದು ಬೇಡ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಅದರ ಅವಶ್ಯಕತೆ ಬಂತಲ್ಲಪ್ಪ ಕೂಗಿದ್ವಿ 75,000 ರೂಪಾಯಿ ಕ್ಯಾಶ್ ಬಂತು ಕಣ ಸುಳ್ಳು ನಾನು ಇದನ್ನ ನಂಬಲ್ಲ ಸುಳ್ಳು ನಿಜನ ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕು ದುಡ್ಡು ಬಂದಿದೆ ತಾನೆ ಮೊದಲು ಕಾರ್ ಬುಕ್ ಮಾಡೋದು ಕಲ್ತ್ಕೋ ನೀನ್ ಮಧ್ಯದಲ್ಲಿ ಮಾತಾಡಬೇಡ ಅಪ್ಪ ನಾನು ಈ ಹಣನ ಮುಟ್ಟೋದಿಲ್ಲ ಇಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡಿದ್ರಿ ಹೇಳಿ ನನ್ನ ಮೇಲೆ ಆಣೆ ಮಾಡಿ ಹೇಳಿ ಎಲ್ಲಿಂದ ಬಂತು ಇಷ್ಟು ದುಡ್ಡು ಅದು ಪಾರ್ಥ ನಿಮ್ಮ ಜಗಳ ನಮ್ಮ ಕೈಯಲ್ಲಿ ನೋಡಕ ಆಗಲಿಲ್ಲ ಕಣ ಅದಕ್ಕೆ ಮನೆಯಲ್ಲಿ ಇದ್ದ ಒಡವೆಗಳನ್ನೆಲ್ಲ ಅಡ ಇಟ್ಟು ಅದರ ಬದಲಿಗೆ 1 ಗ್ರಾಂ ಒಡವೆಗಳನ್ನು ತಂದ್ವಿ ಈ ರೀತಿ ಹಣ ಹೊಂದಿಸಿದ್ವಿ ಅಪ್ಪ ನೀವಿಷ್ಟೊಂದು ತ್ಯಾಗ ಮಾಡಿ ನಿಮ್ಮ ಸೊಸೆನ ಮೆಚ್ಚಿಸಬೇಕಾ ನೋಡ್ತೇನೆ ಇದು ಎಂತ ಹಣ ಅಂತ ಗೊತ್ತಾಯ್ತಾ ನಿಮಗೆ ಯಾವುದು ಒಂದು ದುಡ್ಡು ದುಡ್ಡು ತಾನೆ ದುಡ್ಡು ಒಂದು ಕೊಟ್ಟ ಅಂದ್ರೆ ಏನು ಅನ್ಕೊಂಡಿದ್ಯಾ ನೀನು ಇವ್ರ ತ್ಯಾಗ ಏನು ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ ಅಲ್ಲ ನಾನು ಈ ದುಡ್ಡು ಮುಟ್ಟಲ್ಲ ಇದರಲ್ಲಿ ಒಂದೇ 1 ರೂಪಾಯಿ ನಾನು ಖರ್ಚು ಮಾಡಿದ್ರು ನಾನು ಸತ್ತ ಹಾಗೆ ಮುಟ್ಬೇಡ ಅವ್ರ ಕೊಟ್ರು ತಗೊಳ್ಬೇಡ ನೀನು ತಗೊಳ್ಬೇಡ ನಮ್ಮ ಮನೆಯವರು ಕೊಟ್ರು ತಗೊಳ್ಬೇಡ ನನ್ನ ಆಸೆಗಳೆಲ್ಲ ಮಣ್ಣ ಹಾಕಿ ನನ್ನ ಜೊತೆ ಗುಂಡಿ ಹಾಕಿ ಮುಚ್ಚಾಕ್ ಬಿಡು ನಿನ್ನಂತ ಗಂಡನ್ ಕಟ್ಕೊಂಡಿದ್ದ ತಪ್ಪಕ್ಕೆ ನಾನು ಸತ್ತ ಮೇಲೆ ನಾನು ನೆಮ್ಮದಿಯಾಗಿರ್ತೀನಿ ಪ್ರಿಯಾ ಯಾಕಮ್ಮ ಪದೇ ಪದೇ ಸಾಯೋ ಮಾತಾಡ್ತೀಯ ನೀನು ಏನಂತೆ ನಾನು ಈ ಒಂದು ದೊಡ್ಡ ಸೈಟ್ ತಗೊಳ್ಳೋಕೆ ಹೇಳಿದ್ನ ದೊಡ್ಡ ಬಂಗ್ಲೆ ಕಟ್ಟೋದಕ್ಕೆ ಹೇಳಿದ್ನ ಅಥವಾ ಕಂಪನಿ ಮಾಡೋದಕ್ಕೆ ಹೇಳಿದ್ನ ಆಫ್ಟರ್ ಆಲ್ ಆಫ್ಟರ್ ಒಂದು ಕಾರ್ ತಗೊಳ್ಳೋಕೆ ಹೇಳಿದೆ ಅಷ್ಟೇ ಅದು ಕೊರ್ತ ಯೋಗ್ಯತೆನೂ ಇಲ್ಲ ಅಂದಮೇಲೆ ಇವನು ಯಾಕೆ ಬೇಕು ಹೆಂಡತಿ ಹತ್ತು ಮೀರ್ತಾ ಇದ್ಯಾ ನನ್ನ ಪೊಸಿಷನ್ ಏನು ಅಂತ ನಿನಗೆ ಗೊತ್ತಾದ್ಮೇಲೆ ನೀನು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಬಡತನದಲ್ಲೇ ಸುಖ ಇರೋದು ಅಂತ ನೀನು ಒಪ್ಪಿದ ಮೇಲೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಇಲ್ಲಿಗೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀಯಾ ಇರ್ಲೇಬೇಕು ಅಷ್ಟೇ ಆಗಲ್ಲ ಒಂದೊಂದು ಪೈಸೆಕ್ಕೂ ಲೆಕ್ಕ ಹಾಕೋದು ನನ್ನ ಕೈಯಿಂದ ಸಹಿಸ್ಕೊಳ್ಳೋಕೆ ಆಗಲ್ಲ ಆಗಲ್ಲ ಅಂದ್ರೆ ಏನು ಮಾಡ್ತೀಯಾ ನಾನು ಮನೆ ಬಿಟ್ಟು ಹೋಗ್ತೀನಿ ಹೋಗು ಬೇಡ ಪಾಠ ನನ್ನ ಕೆನಸ ಪಡ ನಾನು ನಿಜವಾಗ್ಲೂ ಹೊರಟು ಹೋಗ್ತೀನಿ ಈ ಕ್ಷಣನೇ ಹೊರಟು ಹೋಗ್ತೀನಿ ಒಂದೇ ಒಂದು ಮಾತಾಡದೆ ಈ ಕ್ಷಣದಲ್ಲಿಂದ ಹೊರಟು ಹೋಗು ಬೀಡ ತೊಳಕು ಅಂತ ಸಂತೋಷವಾಗಿರ್ತೀನಿ ಅರ್ಥ ನೋಡಪ್ಪ ಮತ್ತೆ ಅವಳು ಏನು ಮಾತಾಡ್ತಿದ್ದಾಳೆ ಮಾತಾಡಬೇಡ ನಮ್ಮ ಮುಂದೆನೆ ಹೆಂಡತಿ ಜೊತೆ ಈ ರೀತಿ ನಡ್ಕೋತೀಯಲ್ಲೋ ಇದನ್ನ ನಾವು ನಿಮಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ ಛೇ ನಿನ್ನನ್ನು ನಮ್ಮ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಆ ನಾನು ಏನು ಮಾಡಿದೆ ಅಂತ ಅವಳು ಏನು ಮಾಡಲಿಲ್ಲಪ್ಪ ನೀನು ಮೆಚ್ಚಿ ಮದುವೆ ಮಾಡ್ಕೊಂಡು ಬಂದಿಯಲ್ಲ ಅವಳನ್ನು ಎಲ್ಲ ರೀತಿಯಲ್ಲೂ ನೀನು ಮೆಚ್ಚಿಸಬೇಕು ಆ ಯೋಗ್ಯತೆ ನಿನಗಿಲ್ಲ ಅಂತ ಬೈತಿದ್ದಾಳೆ ಅರ್ಥ ಮಾಡ್ಕೋ ನೀನು ಆಸೆ ಪಟ್ಟಿರೋ ಹೆಂಡತಿ ಅಷ್ಟೊಂದು ಆಸೆಯಿಂದ ಕೇಳ್ತಾ ಇರಬೇಕಾದ್ರೆ ಕಷ್ಟನೋ ನಷ್ಟನೋ ಅದನ್ನ ನೆರವೇರಿಸಬೇಕಾದ್ದು ನಿನ್ನ ಕರ್ತವ್ಯ ಗಂಡನಾದ ನಿನ್ನ ಕರ್ತವ್ಯ ಕಣೋ ಅಲ್ಲಪ್ಪ ಇದ್ದಕ್ಕಿದ್ದಾಗೆ 75,000 ಇಲ್ಲಿಂದ ತರಲಿ ನಿನಗೆ ಕಷ್ಟ ಅಂತ ತಾನೆ ಕಣೋ ನಾವು ಹಣ ಹೊಂದಿಸ್ಕೊಂಡು ಬಂದಿರೋದು ಪ್ರಿಯಾಗೋಸ್ಕರ ಈ ಮನೆಗೆ ಒಂದು ಕಾರ್ ಬೇಕೇ ಬೇಕು ಇವಳೇನು ಕೆಟ್ಟದಕ್ಕೆ ಹೇಳ್ತಾ ಇದ್ದಾಳೇನೋ ನನ್ನ ಗಂಡನು ಕಾರ್ನಲ್ಲಿ ಓಡಾಡಿದ್ರೆ ನಾಲ್ಕು ಜನದ ಮುಂದೆ ಗೌರವ ಹೆಚ್ಚುತ್ತೆ ಅಂತ ಅವಳು ಹೇಳ್ತಾ ಇದ್ದಾಳೆ ಇವಳೇನು ಅರ್ಥ ಮಾಡ್ಕೊಳ್ಳೋ ಈ ದುಡ್ಡನ್ನು ತಗೋ ಅರ್ಥ ಒಂದು ಮನೆಯವರು ಅಂದಮೇಲೆ ನಾವು ನೀನು ಬೇರೆ ಏನಪ್ಪ ಇದು ನಿನ್ನ ದುಡ್ಡೇ ನೀನೇ ಕೇಳಿಲ್ಲನಪ್ಪ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ತಗೋ ತಗೊಳ್ಳಪ್ಪ ನೋಡು ನಮ್ಮ ಸೊಸೆ ಖುಷಿ ಆದರೆ ನಮಗೂ ಸಂತೋಷ ಆಗುತ್ತೆ
ತಕೋ. ಆಯ್ತು, ಈ ಮನೆ ಕಾರ್ ಬರುತ್ತೆ. ಆದ್ರೆ ಒಂದು ಕಂಡೀಷನ್, ನೀವು ಕೊಡೋ ದುಡ್ಡಿಂದ ಅಲ್ಲ. ಮತ್ತೆ ಎಲ್ಲಿಂದ ತರ್ತೀಯೋ? ಎಲ್ಲಿಂದ ತರ್ತೀನಿ, ಏನ್ ಮಾಡ್ತೀನಿ ಅದೆಲ್ಲ ನಿಮಗೆ ಬೇಡ. ನಿಮಗೇನು, ಇವಳು ಇಷ್ಟದ ಪ್ರಕಾರ ಈ ಮನೆಗೆ ಒಂದು ಕಾರ್ ಬರಬೇಕು ಅಷ್ಟೇ ತಾನೆ. ಕಾರ್ ತರೋಣ. ಆದ್ರೆ ಒಂದು ವಿಷಯ, ನಿಮ್ಮ ಸೊಸೆನ ತೃಪ್ತಿ ಪಡಿಸೋದಕ್ಕೋಸ್ಕರ ಇಂತಿಂತ ದೊಡ್ಡ ದೊಡ್ಡ ತ್ಯಾಗ ಮಾಡೋದನ್ನ ನೀವು ನಿಲ್ಲಿಸ್ಬೇಕು. ಇನ್ಮೇಲೆ ಏನಾದ್ರು ನನ್ನ ಹತ್ರ ಹೇಳಿ, ಇವಳನ್ನ ಕಟ್ಕೊಂಡು ತಪ್ಪಿಗೆ ನಾನು ಅದನ್ನ ಈಡೇರಿಸ್ತೀನಿ. ಏನೇ ನಿನ್ನ ಇಷ್ಟದ ಹಾಗೆ ಈ ಮನೆಗೊಂದು ಕಾರ್ ಬರ್ತಾ ಇದೆ, ಸಂತೋಷನಾ? ನಾವು ಬಂದು ಕೆಲಸ ಆಗುತ್ತೆ. ನಾ 100% ಈ ಮನುಷ್ಯನ ಹತ್ರ ಮಧ್ಯರಾತ್ರಿ ಹೋಗಿ ದುಡ್ಡು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಆದ್ರೆ ಅವನು ಕೇಳುವಷ್ಟು ಬಡ್ಡಿನ ಹೇಳೋ ಟೈಮಲ್ಲಿ ಕಟ್ಟಿಲ್ಲ ಅಂದ್ರೆ ಯಾವ ಮುಲಾಜ್ ನೋಡಲ್ಲ. ಇದಕ್ಕೆ ನೀನು ಓಕೆ ತಾನೆ? 5% ತಾನೆ? ಹೌದಪ್ಪ. ಆಮೇಲೆ ತಿಂಗಳು ಕರೆಕ್ಟಾಗಿ ಕಟ್ಟಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾನೆ. ಇಲ್ಲ ಇಲ್ಲ, ಸ್ಯಾಲ್ರಿ ಬಂದ ತಕ್ಷಣ ಬಂದು ಕಟ್ಬಿಡ್ತೀನಿ. ಸರಿ ಬಾ. ನೋಡಿ ಕುಮಾರ್, ಅವನೇನಾದ್ರೂ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಮನೆ ಮುಂದೆ ಗಾಡಿ ನಿಂತಿರುತ್ತೆ, ಅವನೇ ಎದ್ನೋ ಬಿದ್ನೋ ಅಂತ ಆಫೀಸ್ ಹತ್ರ ಓಡ್ ಬರ್ತಾನೆ. ಏನು ಏ, ಯಾವ ಮುಲಾಜ್ ನೋಡ್ಬೇಡ್ರಿ, ಎತ್ಕೊಂಬಂದ್ರೆ. ಸರಿ ಸರಿ, ಓಕೆ ಸರ್, ನಾನು ಹೇಳಿದ್ನಲ್ಲ. ಫೈನಾನ್ಸ? ಹೌದು. ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದಾರೆ ಅಂದ್ರೆ? ಹಾ, ಎಲ್ಲ ತಂದಿದ್ದಾನಣ್ಣ. ತಂದಿದ್ದೀನಿ ಸರ್, ಪಾನ್ ಕಾರ್ಡು, ಡಿ ಎಲ್ಲು, ಕಂಪನಿ ಐ ಡಿನೂ ತಂದಿದ್ದೀನಿ ಸರ್. ಶ್ಯೂರಿಟಿ ನಾನಿದ್ದೀನಲ್ಲ ಅಣ್ಣ. ನನ್ನ ಕಂಡೀಷನ್ ಬಗ್ಗೆ ಎಲ್ಲ ಹೇಳಿದ್ದೀರಿ ಅಂದರೆ? ಹೌದು ಸರ್, ಹೇಳಿದ್ದಾರೆ. ನನಗೆ ಒಪ್ಪಿಗೆ. ಈ ಪೇಪರ್ಗೆಲ್ಲ 4 ಕಡೆ ಸೈನ್ ಮಾಡಿ. ಎಷ್ಟೇ ನೀವು ದುಡ್ಡು ಕೇಳಿದ್ದು? 75,000. ಏನು ಫಸ್ಟ್ ಟೈಮ್ ಏನು ರೀ ಬಡ್ಡಿ ಗಣ ತಗೊಳ್ತಾ ಇರೋದು? ಹೌದು ಸರ್. ಹಾಂ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಡ್ರಿ, ನಮ್ಮದು ಶಿಸ್ತಿನ ವ್ಯವಹಾರ. ತಗೊಳ್ಳುವಾಗಿ ಹೇಗಿರ್ತಿರೋ ಕೊಡುವಾಗಲೂ ಆಗಿರಬೇಕು. ಮಧ್ಯೆ ಏನಾರ ವ್ಯತ್ಯಾಸ ಆಯಿತು ಅಂದರೆ ನೀವು ನಮ್ಮನ್ನ ತುಂಬ ಕೆಟ್ಟತನ ಅನ್ಕೋಬೇಕಾಗುತ್ತೆ. ಏನು ತಗೊಳ್ಳಿ, 75,000 ರೂಪಾಯಿ ಇದೆ, ಬಡ್ಡಿ ಅದೆಲ್ಲ ಟೈಮಿಗೆ ಸರಿಯಾಗಿ ತಂದ್ಕೊಡಿ. ಸರಿಯಾಗಿದೆ ಅಂತ ನೀವೊಂದ್ಸರಿ ಎಣಿಸ್ಕೊಳ್ಳಿ.
ತಿಕ್ಕಲು ಹಿಡಿತು ನನ್ನ ಹೆಂಡತಿಗೆ. ಅದಿರಲಿ, ಕಾರ್ ತರೋದಕ್ಕೆ ದುಡ್ಡಲ್ಲಿತ್ತು. ಅದು ಹೇಗೋ ತಂದೆ. ನಿಮ್ಗೇನು, ನಿಮ್ಮ ಸೊಸೆ ಸಂತೋಷವಾಗಿದ್ದಾಳೆ ತಾನೆ, ಅಷ್ಟು ಸಾಕು. ಪಾರ್ಥ, ಇದು ನಿಜವಾಗ್ಲೂ ನಮ್ಮ ಕಾರೇನಾ? ಇಲ್ಲ, ಪಕ್ಕದ ಮನೆಯವರು ಪಾರ್ಕಿಂಗ್ ಜಾಗ ಇಲ್ಲ, ಸ್ವಲ್ಪ ಮನೆ ಹತ್ರ ಇಟ್ಕೊಂತ ಕೀ ಕೊಟ್ರು. ತರೋ ತನಕ ಕುತ್ತಿಗೆ ಮೇಲೆ ಕೂತ್ಬಿಟ್ಟು ಈಗ ಕೇಳೋದು ನೋಡು. ಅಮ್ಮ, ಪೂಜೆ ಮಾಡು. ಗಂಜಲ ಕಣಮ್ಮ, ಶುದ್ಧಿ ಆಗ್ಬೇಕಲ್ವಾ? ಇಂತ ಕರ್ಗೆ ಗಂಜಲನ? ಪ್ರಿಯಾ, ಹಾಗೆಲ್ಲ ಮಾತಾಡಬಾರ್ದು ಕಣಮ್ಮ. ನಮ್ಮ ದೇಶದ ಸಂಸ್ಕೃತಿನಲ್ಲಿ ಗಂಗಾ ಜಲಕ್ಕಿನ್ನ ಗೋಮೂತ್ರಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಏನೋ ಸಂಪ್ರದಾಯ ಮಾಡ್ಕೊಳ್ತಾರೆ, ನಿನ್ ಸುಮ್ಮನೆ ಇರ. ಅಂಕಲ್, ಏನ್ ಗರ್ಭಗುಡಿ ದೇವರು ಅನ್ಕೊಂಡ್ರ ಮೈ ತುಂಬಾ ಹಚ್ಚಕ್ಕೆ? ಹೊಸ ಕಾರ್ಗೆ ದೃಷ್ಟಿ ಆಗುತ್ತೆ ಕಣೋ, ಎಲ್ಲ ಕಡೆಯಿಂದ ದೇವ್ರ ರಕ್ಷಣೆ ಇರಬೇಕು. ಅದಕ್ಕೆ ನೀವು ಹಚ್ಚಿ ಅಣ್ಣ. ಹೂ ಲಕ್ಷಣ ಮಾಡ್ಬಿಟ್ರು ನನ್ನ ಕಾರ್ಗೆ. ನನ್ನ ಕಾರ್ ಅಲ್ಲ, ನಮ್ಮ ಕಾರು. ಆರ್ತ ಸಾರಥಿ, ರಥವನ್ನು ಚಲಿಸುವಂತಹ ನಾವು. ಬೇಗ ಕರೆಯೋ ನನ್ನ, ಕರೆಯೋ. ನನ್ನನ್ನೇ ನೀನು ಫಸ್ಟ್ ಕೂರಿಸ್ಕೊಳ್ಳೋದು ಅಂತ ನನಗೆ ಗೊತ್ತು. ಕರೆಯೋ ಪ್ಲೀಸ್. ಈ ಕಾರಲ್ಲಿ ಎಲ್ಲರಿಗಿಂತ ಮೊದಲು ಕಾಲಿಡಬೇಕು ಅದರ ಒಬ್ರು ಇದ್ದಾರೆ. ನೀವು ಅರ್ಧ ಗಂಟೆ ಎಲ್ಲ ವೇಟ್ ಮಾಡ್ತಾ ಇರಿ, ನಾನು ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೇನೆ. ಓಕೆ? ಮೊದಲು ಅವನು ಯಾರನ್ನ ಕೂರಿಸ್ಕೊಂಬರಕ್ಕೆ ಹೋಗ್ತೇನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಇಲ್ಲಿ ಹೋಗ್ಬೇಡ ಅಂದ್ರೆ ಕೇಳಲ್ಲ. ಬಟ್ಟೆ ಹಾಕಿ 2 ಗಂಟೆ ಆಗಿರಲ್ಲ, ಆಗ್ಲೇ ಎಷ್ಟೊಂದು ಕೊಳೆ ಮಾಡ್ಕೊಂಡ್ ಬಂದಿದ್ಯಾ? ದಿನಕ್ ಮೂರ್ ಸಲ ಬಟ್ಟೆ ಬದಲಾಯಿಸ್ಬೇಕು ನಿಂಗೆ. ಹೇಳೋ ಪಾರ್ಥ. ಅಕ್ಕ, ಅರ್ಜೆಂಟ್ ಆಗಿ ಈಗಿಂದಿಗ್ಲೇ ಚಿಂತನ ಕರ್ಕೊಂಡು ಮನೆ ಹೊರಗ್ ಬಾ. ಏನ್ ವಿಷಯನೋ, ಯಾರಿಗೇನಾಯ್ತು? ಆ ತರ ಎಲ್ಲ ಏನು ಇಲ್ಲ ಅಕ್ಕ, ನೀನ್ ಆಚೆ ಬಾ ಹೇಳ್ತೀನಿ, ನಾನು ಇಲ್ಲೇ ಆಚೆ ಇದ್ದೀನಿ. ಲಕ್ಕಿ ಸ್ಟಾರ್ ಬಂದಾಯ್ತು, ಎಲ್ರು ಬನ್ನಿ. ಆಹಾ,
ಅಕ್ಕ ಅಂದ್ರೆ ಪ್ರಾಣನ ಬಿಟ್ಬಿಡ್ತೀಯಲ್ಲೋ ಅಕ್ಕನ ಮೇಲೆ ಅದು ಎಷ್ಟೊಂದು ಪ್ರೀತಿನೋ ನಿನ್ಗೆ. ಪ್ರಿಯಾ ಬಾಮ್ಮ ಹೋಗೋಣ. ಪ್ರಿಯಾ ಯಾಕಮ್ಮ ಅಲ್ಲ ನಿಂತಿದ್ಯಾ? ಹತ್ತು ಬಾ. ನಿಮ್ಗೆ ಇಕ್ಕಟ್ಟು, ಇನ್ ನಾನಲ್ಲಿಂದ ಬಂದು ಕೂತ್ಕೊಳ್ಳಿ. ಪ್ರಿಯಾ ಯಾಕಮ್ಮ ಅಲ್ಲ ನಿಂತಿದ್ಯಾ? ಹತ್ತು ಬಾ. ನಿಮ್ಗೆ ಇಕ್ಕಟ್ಟು, ಇನ್ ನಾನಲ್ಲಿಂದ ಬಂದು ಕೂತ್ಕೊಳ್ಳಿ. ನೀವೇ ಹೋಗಿ ರೌಂಡ್ ಹಾಕೊಂಡ್ ಬನ್ನಿ. ಸರಿ, ಐದು ನಿಮಿಷ ನೀನ್ ಇಲ್ಲ ಇರೋ, ನಾವೆಲ್ಲ ದೇವಸ್ಥಾನಕ್ಕೆ ಒಂದ್ ರೌಂಡ್ ಹೋಗಿ ಬರ್ತೀವಿ. ಓಕೆ ಇರೋ. ಪ್ರಿಯಾ ನೀ ಮುಂದೆ ಕೂತ್ಕೊಳ್ಳಮ್ಮ, ನಾ ಇಳಿತೀನಿ. ಅಕ್ಕ ನೀ ಇಳಿಯೋದಕ್ಕ ನಾನು ನಿನ್ನನ್ನು ಅಲ್ಲಿಂದ ಕರ್ಕೊಂಡ್ ಬಂದಿದ್ದು. ಪ್ರಿಯಾ ಅಡ್ಜಸ್ಟ್ ಮಾಡ್ಕೊಂಡು ಹಿಂದೆ ಕೂತ್ಕೋ. ನಿನಗೆ ನಾನು ಯಾಕೆ ಬೇಕು? ನಿಂಗೆ ಬೇಕಾದವರೆಲ್ಲ ಹತ್ತಿದ್ದಾಯ್ತಲ್ಲ, ಹೋಗು. ಊರಲ್ಲೇ ಮೆರವಣಿಗೆ ಮಾಡಿಸ್ಕೊಂಡು ಸುತ್ತಾಡ್ಸ್ಕೊಂಡು ಬಾ. ನಾನು ಬಂದ್ರೆಷ್ಟು ಬಿಟ್ರೆಷ್ಟು. ಪ್ರಿಯಾ ಒಂದು ನಿಮಿಷ. ಯಾಕೆ ಪ್ರಿಯಾ ಈ ಮನೆ ಕಾರ್ ಬಂದಿದ್ದೆ ನಿನ್ನ ಕಾಲ್ಗುಣದಿಂದ? ಈಗ ನೀನೇ ಕಾರ್ ಹತ್ತಿಲ್ಲ ಅಂದ್ರೆ ಈ ಕಾರಿಗೆ ಕಳೆನೇ ಇರಲ್ಲ. ಏ ಪಾರ್ಥ, ಮೊದಲು ನಾನೇ ಕಾರ್ ಹತ್ತಬೇಕು ಅಂದಿದ್ದೆ, ಹತ್ತಿದ್ದಾಯ್ತು. ಇನ್ಮೇಲೂ ನಾನು ಈ ಕಾರ್ ಹತ್ತಬೇಕು ಅಂದ್ರೆ ಮೊದಲು ಪ್ರಿಯಾನ್ ಕೊರಿಸ್ಕೋ. ಅಕ್ಕ ಆ ವಿಷಯನ ಆಮೇಲೆ ನೋಡ್ಕೊಳ್ಳೋಣ, ನೀನ್ ಬಾ. ಹೇಳೋದ್ ಕೇಳ್ತೀಯೋ ಇಲ್ವೋ, ಮತ್ತೆ ನಾನು ಈ ಕಾರ್ ಹತ್ತಬೇಕು ಅಂದ್ರೆ ಮೊದ್ಲು ಅವಳನ್ನು ಕೂರಿಸ್ಕೋ. ಈ ತರ ಏನಾದ್ರೂ ಹೇಳಿ ನನ್ನ ಬಾಯಿ ಕಟ್ ಆಗ್ಬಿಡ್ತೀಯ ಅಕ್ಕ ನೀನು. ಹಲೋ ಬಂದು ಕೂತ್ಕೋ. ನಿಂಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ? ಎಲ್ಲದನ್ನು ಬೇರೆಯವ್ರು ಹೇಳಿದ್ ಕೇಳ್ಕೊಂಡೇ ಮಾಡ್ಬೇಕಾ?